ಹೆಸರಲ್ಲಿ ಲೂಟಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಹೀಗಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಆರೋಪದ ಸರಮಾಲೆಯನ್ನೇ ಸುರಿಸಿದ್ದಾರೆ ನಾನು ಯಾವುದೇ ಮಹತ್ವದ ದಾಖಲೆಗಳನ್ನು ರಿಲೀಸ್ ಮಾಡಿಲ್ಲ ವಿದ್ಯುತ್ ಕೊರತೆ ಹೆಸರಲ್ಲಿ ಲೂಟಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಹೀಗಂತ ಮಾಜಿ ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಆರೋಪಗಳ ಸರಮಾಲೆಯನ್ನೇ ಸುರಿಸಿದ್ದಾರೆ ನಾನು ಯಾವುದೇ ಮಹತ್ವದ ದಾಖಲೆಗಳನ್ನು ರಿಲೀಸ್ ಮಾಡಲ್ಲ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ ಅಂತ ಹೇಳಿರುವ ಕುಮಾರಸ್ವಾಮಿ ಅವರು ಸರ್ಕಾರದ ಗ್ಯಾರಂಟಿಗಳ ನಡುವೆಯೂ ಸಂಕಷ್ಟಗಳ ಸರಮಾಲೆ ಮುಂದುವರೆದಿದೆ ಅಂತ ಹೇಳಿದ ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಹೆಸರಲ್ಲಿ ಲೂಟಿ ಆಗ್ತಾ ಇದೆ ಅಂತ ಹೇಳಿರುವ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ಮೇಲೆ ಗಂಭೀರ ಆರೋಪ ಮಾಡುತ್ತಾರೆ ಈಗ ಹಾಗಂತ ನಾನು ಯಾವುದೇ ದಾಖಲೆಗಳನ್ನು ರಿಲೀಸ್ ಮಾಡಲ್ಲ ಆದರೆ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ ಸರ್ಕಾರದ ಗ್ಯಾರಂಟಿಗಳ ನಡುವೆಯೂ ಕೂಡ ಸಂಕಷ್ಟಗಳ ಸರಮಾಲೆ ಇದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಕುಮಾರಸ್ವಾಮಿ ವಿದ್ಯುತ್ ಕೊರತೆ ಹೆಸರಲ್ಲಿ ಲೂಟಿ ಆಗ್ತಾ ಇದೆ ವಿದ್ಯುತ್ ಖರೀದಿ ಮಾಡಿದ್ರಲ್ವಾ ಕಲೆಕ್ಷನ್ ಆಗೋದು ಸೋ ಇಲ್ಲಿ ವಿದ್ಯುತ್ ಕೊರತೆ ಹೆಸರಲ್ಲಿ ಲೂಟಿ ನಡೆಯತಾ ಇದೆ ಅಂತ ಹೇಳಿದ್ದಾರೆ ಏನೋ ವೇಣುಗೋಪಾಲ್ ಮತ್ತು ಸುರ್ಜೇವಾಲ ಬರೋದು ಇಲ್ಲಿಗೆ ನೆನ್ನೆ ಬಿಜೆಪಿ ಅವರು ಒಂದ ಕಡೆ ಇಬ್ಬರು ಕಮಿಷನ್ ಏಜೆಂಟರ್ಗಳು ಅಂತ ಟೀಕೆ ಮಾಡಿತ್ತು ಇದರ ನಡುವೆ ಕಮಿಷನ್ ಸಿಗಲಿದೆ ಅಂತ ವಿದ್ಯುತ್ ಅಭಾವವನ್ನು ಸೃಷ್ಟಿ ಮಾಡೋದಕ್ಕೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲ ಇಲ್ಲಿಗೆ ಬರ್ತಾ ಇರೋದು ನಾನು ಬೇಕಾದ್ರೆ ಸರ್ಕಾರಕ್ಕೆ ಸವಾಲು ಹಾಕ್ತೀನಿ ಅಂತ ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಬಹಳ ತೀಕ್ಷ್ಣವಾಗಿಯೇ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ ಅವರು ಏಕೆಂದರೆ ವಿದ್ಯುತ್ ಕೊರತೆ ಹೆಸರಲ್ಲಿ ಲೂಟಿ ಆಗ್ತಾ ಇದೆ ರಾಜ್ಯದಲ್ಲಿ ಕೃತಕ ವಿದ್ಯುತ್ ಅಭಾವ ಸೃಷ್ಟಿ ಮಾಡಿ ಸರ್ಕಾರದ ಮೇಲೆ ಸೃಷ್ಟಿ ಮಾಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನು ಹೆಚ್ ಡಿ ಕೆ ಮಾಡಿದ್ದು ವಿದ್ಯುತ್ ಖರೀದಿ ಮಾಡಲು ಈ ನಾಟಕವನ್ನು ಮಾಡಲಾಗ್ತಾ ಇದೆ ವಿದ್ಯುತ್ ಖರೀದಿ ಮಾಡಿದ್ರಲ್ವಾ ಕಲೆಕ್ಷನ್ ಆಗುವುದು ವೇಣುಗೋಪಾಲ್ ಸುರ್ಜೇವಾಲ ಬರೋದಿಲ್ಲಿಗೆ ಕಮಿಷನ್ ಸಿಗಲಿದೆ ಅಂತ ವಿದ್ಯುತ್ ಅಭಾವ ಸೃಷ್ಟಿ ಮಾಡಿದರೆ ನಾನು ಬೇಕಾದ ಸರ್ಕಾರಕ್ಕೆ ಸವಾಲು ಹಾಕ್ತೀನಿ ಅಂತ ಇದೇ ವೇಳೆ ಕುಮಾರಸ್ವಾಮಿ ಅವರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇಂಥ ಪರಿಸ್ಥಿತಿಯಲ್ಲೂ ಕಡಿಮೆಯಾಗಿಲ್ಲ ನೀವೇನು 175,000 ಕೋಟಿನೋ ಏನೋ ರೆವಿನ್ಯೂ ರಿಸಿಪ್ಟ್ನ ಗುರಿ ಇಟ್ಕೊಂಡಿದ್ದೀರಿ ಆರು ತಿಂಗಳಿಗೆ 79,000 ಕೋಟಿ ಬಂದಿದೆ ಇವತ್ತು ಪಾಪ ನಮ್ಮ ಅಧಿಕಾರಿಗಳು ಶಿಕಾವರು ನಮ್ಮ ಯಾವುದು ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಜಿ ಎಸ್ ಟಿದು 3,000 ಚಿಲ್ಲರೆ ಕೋಟಿ ದೋಖ ಹಾಕಿದ್ದನ್ನು ನಾವು ಅದನ್ನು ಕಂಡುಹಿಡಿದು ಖಜಾನೆ ತುಂಬಿಸಿದ್ದೀವಿ 40,000 ಕೋಟಿ ಕಮರ್ಷಿಯಲ್ ಟ್ಯಾಕ್ಸಲ್ಲೇ ಆದಾಯ ಬಂದಿದೆ ಅಂತಕ್ಕಂಥನೂ ಪಾಪ ಇವತ್ತು ಹೇಳಿದ್ದಾರೆ ಮೇಡಮ್ ಅವರು ಸರ್ಕಾರದಲ್ಲಿ ನಾಡಿನ ಜನತೆ ಇಂಥ ಸಂಕಷ್ಟದಲ್ಲೂ ತೆರಿಗೆ ರೂಪದಲ್ಲಿ ಹಣ ಅಂತೂ ಸಂದಾಯ ಆಗ್ತಾ ಇದೆ 79,000 ಕೋಟಿ ಆರು ತಿಂಗಳು ದುಡ್ಡು ಬಂದಿದೆ ಅದಕ್ಕೆ ನಾನು ಹೇಳ್ತಾ ಇರತಕ್ಕಂಥದ್ದು ದುಡ್ಡಿನ ಕೊರತೆ ಇಲ್ಲ ನೀವು ಬರೀ 5 ಕಾರ್ಯಕ್ರಮದ ಹೆಸರಿನಲ್ಲಿ ಇವತ್ತೇನು ಎಲ್ಲ ಕಾರ್ಯಕ್ರಮಕ್ಕೂ ದುಡ್ಡು ಅಲ್ಲೇ ಕೊಡಬೇಕಾಗಿದೆ ಅಂತ ಹೇಳಿ ಇವತ್ತು ಒಂದು ಕಡೆ ನಿನ್ನ ನಿಂತಿದೆ ಅದಕ್ಕೆ ಎಲ್ಲಿಂದ ನೀರು ಬರಬೇಕು ನೀವು ಕರೆಂಟ್ ಕೊಟ್ಟು ಮುಗಿದಂದ್ರಲ್ಲೋ ಇರ್ತಕ್ಕಂಥ ಸ್ಟ್ಯಾಂಡಿಂಗ್ ಕ್ರಾಪ್ನಾದರೂ ಉಳಿಸ್ಕೊತಾರೆ ಅದಕ್ಕೆ ಈಗ ಅದೆಂಥದ್ದು ನಮ್ಮ ಮುಖ್ಯಮಂತ್ರಿಗಳ ಪಾಪ ಮೊನ್ನೆ ಸಭೆನ ನಿನ್ನೆ ನಡೆದಂತಹ ಆಸ್ಟ್ರೇಲಿಯಾ ವರ್ಸಸ್ ಪಾಕಿಸ್ತಾನ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಾಗ ಮ್ಯಾಚ್ ನೋಡೋದಕ್ಕೆ ಸಿಎಂ ಮತ್ತು ಡಿಸಿಎಂ ಹೋಗಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಲ್ಲಿ ರಿಯಾಕ್ಟ್ ಮಾಡಲಾಗಿರುವಂಥದ್ದು ನಿನ್ನೆ ಸ್ಟೇಡಿಯಂಗೆ ಹೋಗಿ ಪಂದ್ಯ ವೀಕ್ಷಣೆ ಮಾಡಿದ್ರು ಸಿಎಂ ಮತ್ತು ಡಿಸಿಎಂ ಬೇರೆ ದೇಶಗಳ ಮ್ಯಾಚ್ ನೋಡೋದಕ್ಕೆ ಸ್ಟೇಡಿಯಂಗೆ ಹೋಗಿ ಮ್ಯಾಚನ್ನು ನೋಡಿದ್ದಾರೆ ಬೇರೆ ದೇಶಗಳ ಮ್ಯಾಚ್ ನೋಡೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿದ್ದಾರೆ ನೀವಲ್ಲಿಗೆ ಹೋಗಿದ್ದು ಯಾರಿಗೆ ಬೆಂಬಲ ಕೊಡೋದಕ್ಕೆ ನಿನ್ನೆ ನೀವು ಯಾರಿಗೆ ಬೆಂಬಲ ಕೊಡಲಿಕ್ಕೆ ಅಂತ ಅಲ್ಲಿಗೆ ಹೋಗಿದ್ರಿ ಸರ್ಕಾರ ಈ ಬಗ್ಗೆ ಸ್ಪಷ್ಟೀಕರಣ ಕೊಡಲಿ ಅಂತ ಕುಮಾರಸ್ವಾಮಿ ಅವರು ಈ ವೇಳೆ ಸಿಎಂ ಮತ್ತು ಡಿಸಿಎಂ ಅವರನ್ನು ಪ್ರಶ್ನಿಸಿದ್ದಾರೆ ಪಾಕಿಸ್ತಾನ ಟೀಮ್ಗೆ ಬೆಂಬಲ ಕೊಡೋದಕ್ಕೆ ನೀವು ನಿನ್ನೆ ಹೋಗಿದ್ರಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ
ನಿನ್ನೆ ಸ್ಟೇಡಿಯಂನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಸ್ಟ್ರೇಲಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇತ್ತು ಸೋ ಇಲ್ಲಿ ಆಸ್ಟ್ರೇಲಿಯಾ ಪಾಕಿಸ್ತಾನವನ್ನ ಬಗ್ಗುಬಡಿತು ನಿನ್ನೆಯ ಪಂದ್ಯದಲ್ಲಿ ಆದರೆ ನಿನ್ನೆಯ ಪಂದ್ಯವನ್ನ ವೀಕ್ಷಣೆ ಮಾಡಲಿಕ್ಕೆ ಬಹಳ ಆಸಕ್ತಿಕರ ವಿಚಾರ ಅಂತಂದ್ರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಹೋಗಿ ಮ್ಯಾಚ್ ಅನ್ನು ನೋಡಿಕೊಂಡು ಬಂದರು ಆದರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಇಬ್ಬರು ನಾಯಕರು ಮ್ಯಾಚ್ ನೋಡಲಿಕ್ಕೆ ಹೋಗಿದ್ರಲ್ಲಪ್ಪ ನೆನ್ನೆ ಯಾರನ್ನು ಬೆಂಬಲಿಸೋದಕ್ಕೆ ಹೋಗಿದ್ರಿ ಪಾಕಿಸ್ತಾನ ಬೆಂಬಲಿಸೋದಕ್ಕೆ ಹೋಗಿದ್ರಾ ನೀವು ಮ್ಯಾಚ್ ನೋಡೋದಕ್ಕೆ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಮರು ಪ್ರಶ್ನೆಯನ್ನು ಹಾಕಿದ್ದಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಪಾಕಿಸ್ತಾನ ಟೀಮ್ಗೆ ಬೆಂಬಲ ಕೊಡೋದಕ್ಕೆ ನೀವು ನಿನ್ನೆ ಹೋಗಿದ್ರಾ ಬೇರೆ ದೇಶಗಳ ಮ್ಯಾಚ್ ನೋಡಲು ಹೋಗಿದ್ದಾರೆ ಯಾರಿಗೆ ಬೆಂಬಲ ಕೊಡೋದಕ್ಕೆ ನಿನ್ನೆ ನೀವು ಹೋಗಿದ್ರಿ ಸರ್ಕಾರ ಈ ಬಗ್ಗೆ ಸ್ಪಷ್ಟೀಕರಣ ಕೊಡಲಿ ಯಾರಿಗೆ ನೀವು ಬೆಂಬಲ ಕೊಡಲು ನಿನ್ನೆ ಮ್ಯಾಚ್ ನೋಡೋಕೆ ಹೋಗಿದ್ರಿ ಇಡೀ ಸರ್ಕಾರವೇ ನಿನ್ನೆ ಮ್ಯಾಚ್ ನೋಡಲು ಹೋಗಿದ್ದೀರಾ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನಿಸಿದ್ದಾರೆ ವಿದ್ಯುತ್ ಚಕ್ತಿನ ರೈತರು ತರುಪಿಸತಕ್ಕಂತದ್ದು ಇದನ್ನ ಈ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತಾ ಇರತಕ್ಕಂತದ್ದು ಇಲ್ಲಿ ಪಾಪ ಚೀಫ್ ಇಂಜಿನಿಯರ್ ಗಳಿಗೆ ನೀವೆಲ್ಲರೂ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಂತ ಎಲ್ಲ ಮೀಟಿಂಗ್ ಮಾಡಿದ್ದೀರಿ ಸೋರಿಕೆ ಇವತ್ತು ನಿನ್ನೆ ಮೊನ್ನೆಯಿಂದ ಪ್ರಾರಂಭ ಆಗಿರೋದಿಲ್ಲ ಇದು 40-50 ವರ್ಷದಿಂದ ಈ ಸೋರಿಕೆ ಏನೋ ನಡೀತಾನೆ ಇದೆ ಸೋರಿಕೆದ ಒಂದು ಭಾಗ ಇರಲಿ ಇಲ್ಲಿ ನೀವು ವಿದ್ಯುಚ್ಛಕ್ತಿನ ಸರಿಯಾದ ರೀತಿ ನೀವು ವಿದ್ಯುಚ್ಛಕ್ತಿನ ರೈತರು